ಸ್ನೇಹಿತರೆ, ಅವರೆಕಾಯಿಯಲ್ಲಿ ತುಂಬ ವಿಧದ ಅವರೆಕಾಯಿಗಳಿವೆ. ಇದು ನೋಡಿ, ಗುಲಾಬಿ ಬಣ್ಣದ ಚಪ್ಪರದ ಅವರೆಕಾಯಿ, ಇದು ಹಸಿರು ಬಣ್ಣದ ಚಪ್ಪರದ ಅವರೆಕಾಯಿ. ಈ ರೀತಿಯಾದ ಅವರೆಕಾಯಿಯನ್ನು ಯಾರು ಬೆಳೆದಿದ್ದಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅವರೆಕಾಯಿಯ ಕೂಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹೆಸರು ಬೇಳೆಯನ್ನು ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಕುಕ್ಕರ್ ಪಾತ್ರೆಗೆ ಹಾಕಿಕೊಳ್ಳಿ. ನಂತರ ಈ ಚಪ್ಪರದ ಅವರೆಕಾಯಿಯನ್ನು ತೊಳೆದುಕೊಂಡು ಆಚೆ ಈಚೆಯ ನಾರನ್ನು ತೆಗೆದುಕೊಂಡು ಈ ರೀತಿಯಾಗಿ ನಿಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2-3 ಸೀಟಿ ಆಗುವ ತನಕ ಬೇಯಿಸಿಕೊಳ್ಳಿ. ಈ ರೀತಿ ಮಾಡುವುದರಿಂದ ನಾವು ಬೇಗನೆ ಕೂಟನ್ನು ತಯಾರಿಸಿಕೊಳ್ಳಬಹುದು. ಪಾತ್ರೆಯಲ್ಲಿಯೇ ನೇರವಾಗಿಯೂ ಬೇಯಿಸಿಕೊಂಡರೂ ಚೆನ್ನಾಗಿರುತ್ತೆ. ನಂತರ ಒಂದು ಬಾಣಲಿಯಲ್ಲಿ ಕೊತ್ತಂಬರಿ ಬೀಜ, ಸ್ವಲ್ಪ ಎಣ್ಣೆ, ಮೆಂತ್ಯ, ಜೀರಿಗೆ, ಕಾಳುಮೆಣಸು ಮತ್ತು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಸಾಸಿವೆಯನ್ನು ಹಾಕಿ ಕೆಂಪಗಾಗುವ ತನಕ ಹುರಿದುಕೊಳ್ಳಿ. ಈ ಮಸಾಲೆಯನ್ನು ಈ ರೀತಿಯಾಗಿ ಹುರಿದುಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಒಣಕೊಬ್ಬರಿ ಅಥವಾ ಕಾಯಿಯ ಈ ರೀತಿಯಾದ ಚೂರುಗಳನ್ನು ಹಾಕಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಹಾಕಿಕೊಂಡು ಮಿಕ್ಸಿ ಪಾತ್ರೆಯಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಇದಕ್ಕೆ ನೀರನ್ನು ಬೆರೆಸಿ ನುಣ್ಣಗೆ ಅರೆದುಕೊಳ್ಳಿ. ನಂತರ ಬೇಯಿಸಿಟ್ಟ ಈ ಕುಕ್ಕರ್ ಪಾತ್ರೆ ಮುಚ್ಚಳವನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಈ ಬೇಯಿಸಿದ ಸಾಮಗ್ರಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೆರೆಸಿಕೊಳ್ಳಿ. ಈ ಮಸಾಲೆಯು ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದನ್ನು ಈ ಬೇಯಿಸಿದ ಸಾಮಗ್ರಿಯ ಜೊತೆಗೆ ಹಾಕಿ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲವು ಬೇಡವಾದಲ್ಲಿ ಹಾಕದೇನೂ ಇರಬಹುದು. ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಬೆರೆಸಿಕೊಂಡು ಈ ಕೂಟನ್ನು ತಯಾರಿಸಿಕೊಂಡಿದ್ದೀನಿ. ಚೆನ್ನಾಗಿ ಕುದಿದ ನಂತರ ಈ ಕೂಟನ್ನು ಬಿಸಿ ಬಿಸಿಯಾದ ಅನ್ನದ ಜೊತೆಗೆ ತಿಂದರೆ ತುಂಬ ರುಚಿಕರವಾಗಿಯೂ ಇರುತ್ತೆ, ಆರೋಗ್ಯಕರವಾಗಿಯೂ ಇರುತ್ತೆ. ಈ ರೀತಿಯಾದ ಕೂಟಿನ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಈ ಚಪ್ಪರದ ಅವರೆಕಾಯಿಯು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿಯಾದ ಚಪ್ಪರದ ಅವರೆಕಾಯಿಯಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹಂಚಿಕೊಂಡರೆ ನಾನು ಮಾಡೋಕ್ಕೆ ಅನುಕೂಲವಾಗುತ್ತೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲರಿಗೂ ಧನ್ಯವಾದಗಳು.